ಮೈ ಯೂಟ್ಯೂಬ್ ಫ್ಯಾಮಿಲಿ, ವೆಲ್ಕಮ್ ಬ್ಯಾಕ್ ಟು ನ್ಯೂ ವ್ಲಾಗ್. ಬಾಗೂರ್ ಕುಟುಂಬಕ್ಕೆ ಎಲ್ಲರಿಗೂ ಸ್ವಾಗತ. ಎಲ್ಲರೂ ಹೇಗಿದ್ದೀರಾ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಇವತ್ತಿನ ವ್ಲಾಗ್ನ ನಾನು ಶುರು ಮಾಡ್ತಾ ಇದ್ದೀನಿ. ಮನೇಲಿ ತುಂಬ ದಿನ ಆದಮೇಲೆ ಇಡ್ಲಿ ಟ್ರೈ ಮಾಡ್ತಾ ಇದ್ದೀನಿ. ಇಡ್ಲಿನ ರವೆ ಮತ್ತು ಮೊಸರು ಹಾಕಿ ಮಾಡೋಣ ಅಂತ ಅಂದ್ಬಿಟ್ಟು ಮಾಡ್ತಾಯಿದ್ದೆ. ಹಂಗೆ ಮನೇಲಿ ಸಬ್ಬಸಿಗೆ ಸೊಪ್ಪಿತ್ತು, ಸರಿ ಅದನ್ನು ಯೂಸ್ ಮಾಡ್ಕೊಳ್ಳೋಣ ಅಂದ್ಬಿಟ್ಟು, ಮತ್ತು ಕ್ಯಾರೆಟು ಇತ್ತು, ಕ್ಯಾರೆಟು ಕೂಡ ಸ್ವಲ್ಪ ತುರಿದು ಹಾಕಿ ಮಾಡ್ತಾಯಿದ್ದೀನಿ. ತುಂಬ ಚೆನ್ನಾಗಿ ಬಂತು. ಈ ಥರ ಮಾಡಿದ್ದು ನಾನು ಫಸ್ಟ್ ಟೈಮು. ಮುಂಚೆ ಎಲ್ಲ ಇದು ಅಕ್ಕಿ ಎಲ್ಲ ನೆನೆಸ್ಬಿಟ್ಟು ಆ ಥರ ಟ್ರೈ ಮಾಡ್ತಾಯಿದ್ದೆ, ಅದು ತುಂಬ ಹಾರ್ಡಾಗಿ ಬರೋದು, ತಿನ್ನೋಕ್ಕೆ ಆಗ್ತಿರಲಿಲ್ಲ. ಹಂಗಾಗಿ ಏನು ಮಾಡ್ತಿದ್ದೆ ಅಂದರೆ ಮಾಡೋದೇ ನಿಲ್ಲಿಸ್ಬಿಟ್ಟೆ. ನಾನು ಇಡ್ಲಿ ಮಾಡಿ ತುಂಬ ವರ್ಷನೇ ಆಗೋಗಿತ್ತು ನಮ್ಮ ಮನೇಲಿ, ಅಂದರೆ ನಾನು ಮಾಡಿ. ಇಲ್ಲ ಅಮ್ಮ ಮಾಡ್ತಾರೆ, ಅಮ್ಮ ಸಖತ್ತಾಗಿ ಮಾಡ್ತಾರೆ. ನನಗೆ ಯಾಕೋ ಅದು ಚೆನ್ನಾಗಿ ಬರ್ತಾನೆ ಇರಲಿಲ್ಲ. ಒಂದೊಂದ್ಸಲಿ ಒಬ್ಬೊಬ್ಬರಿಗೆ ಒಂದೊಂದು ರೆಸಿಪಿಗಳು ಬರಲ್ವಲ್ಲ. ಹಂಗೆ ಏನು ಮಾಡಿದ್ರು ಇಡ್ಲಿ ನೀಟಾಗೆ ಬರ್ತೀರಿ ಸರಿ ಅಂದ್ಬಿಟ್ಟು ಈ ಸಲ ಟ್ರೈ ಮಾಡ್ತಾಯಿದ್ದೀನಿ. ಇದಕ್ಕೇನೇನು ಹಾಕಿದ್ದೀನಿ ಅಂದರೆ, ರವೆನ ಫಸ್ಟು ನೀಟಾಗಿ ಮೊಸರಲ್ಲಿ ಕಲಸಿಬಿಟ್ಟು ಇಟ್ಟಿದ್ದೆ, ಒಂಚೂರು ಉಪ್ಪು ಹಾಕ್ಬಿಟ್ಟು. ಆಮೇಲೆ ಒಂದು ಸ್ವಲ್ಪ ಹೊತ್ತಾದಮೇಲೆ ಸೊಪ್ಪು ಮತ್ತು ಕ್ಯಾರೆಟ್ ಎರಡನ್ನೂ ಹಾಕ್ಬಿಟ್ಟು ಎಷ್ಟು ತೆಳ್ಳಗೆ ಬೇಕೋ ಅಷ್ಟು ತೆಳ್ಳಗೆ ನೀರು ಹಾಕಿ ಕಲಸ್ಕೊಂಡೆ. ಇಷ್ಟೇ ಮಾಡಿದ್ದು. ತುಂಬ ಚೆನ್ನಾಗಿ ಬಂತು, ಮತ್ತು ಸಾಫ್ಟಾಗೂ ಇತ್ತು, ಮತ್ತು ಅದು ಮುರಿದ ತಕ್ಷಣ ಹಿಂಗೆ ಕಟ್ಟಾಗಬೇಕಲ್ಲ, ಹಂಗೆ ಕಟ್ಟಾಗೋದು ಸಖತ್ತಾಗಿತ್ತು. ಇನ್ನೊಂದ್ಸಲಿ ಮಾಡಬೇಕು ಅಂತ ಅನ್ನಿಸ್ತು ನನಗೆ ಇದು ಮಾಡಿಬಿಟ್ಟು. ಮುಂಚೆ ಎಲ್ಲ ಮಾಡಿದ್ರೆ ಯಾಕಪ್ಪ ಮಾಡಿದೆ, ತಿನ್ನೋಕ್ಕೆ ಆಗ್ತಾ ಇರಲಿಲ್ಲ, ಒಂಥರ ರಬ್ಬರ್ ರಬ್ಬರ್ ಥರ ಆಗೋದ. ಈ ಸಲ ತುಂಬ ಚೆನ್ನಾಗಿ ಬಂತು. ಯಜಮಾನ್ರಿಗೂ ಕೂಡ ಅಷ್ಟೇ ಇಷ್ಟ ಆಯಿತು, ಇನ್ನೊಂದ್ಸಲಿ ಮಾಡ್ಬೋದು ಅಂತ ಹೇಳಿದ್ರು. ಹಾಗೆ ಇದನ್ನು ಪಾಪುಗೂ ಕೂಡ ತಿನ್ನಿಸ್ದೆ ನಾನು. ಅವನಿಗೆ ಇದು ಅಂದರೆ ಅಗ್ಯಾಗ ಸ್ವಲ್ಪ ಅವನಿಗೆ ಹೇಳಬೇಕು ನಾವು ಅಗಿಬೇಕು ಚಿನ್ನ ಅಂತ, ಇಲ್ಲಾಂದರೆ ಏನು ಮಾಡ್ತಾನೆ ಬಾಯಿಗೆ ಹಾಕಿದ ತಕ್ಷಣ ನುಂಗ್ಕೊಳಕ್ಕೆ ಹೋಗ್ಬಿಡ್ತಾನೆ. ಅದಕ್ಕೆ ಅವ್ನು ಏನೇನು ಅಂತ ತಿನ್ನಿಸ್ಬೇಕಾದ್ರೂ ಪಾಪುಗೆ ಅಗಿ ಅಗಿ ಅಂತ ಹೇಳ್ಬಿಟ್ಟು ತಿನ್ನಿಸ್ತೀನಿ. ಹಾಗೆಯೇ ಒಂದೆರಡು ಡ್ರೆಸ್ಸು ನಾನು ತರಿಸ್ಕೊಂಡಿದ್ದೆಲ್ಲ ಲಾಸ್ಟ್ ಟೈಮ್ ತೋರಿಸ್ತೀನಿ ನಿಮಗೆ, ಅದಕ್ಕೆ ಒಂಚೂರು ಲೇಸ್ ಎಲ್ಲ ಏನಾದರೂ ಹಾಕೋಣ ಅಂತ ಹೇಳ್ಬಿಟ್ಟು ಇದನ್ನು ಹಾಕಿದ್ದೀನಿ. ಸಖತ್ತಾಗಿ ಕಾಣಿಸ್ತಾ ಇತ್ತು ಹಾಕ್ಕೊಂಡಿದ್ದಾಗ. ನಿಮಗೆ ಒಂದೊಂದು ಯಾವಾಗಾದರೂ ಹಾಕ್ಕೊಂಡಾಗ ತೋರಿಸ್ತೀನಿ ಆಯಿತಾ. ಇದು ನೋಡೋದಕ್ಕೆ ಹಂಗೆ ಸಿಂಪಲಾಗಿ ಕಾಣಿಸ್ತಾ ಇದೆ, ಹಾಕ್ಕೊಳಕ್ಕೆ ಸೂಪರಾಗಿ ಕಾಣಿಸುತ್ತೆ. ಹಾಗೆ ಇದೊಂದು ಟಾಪು, ಇದು ಕೂಡ ಫುಲ್ಲು ಪ್ಲೈನ್ ಆಗಿತ್ತು. ನಾನು ಇದಕ್ಕೆ ಒಂಚೂರು ಲೇಸ್ ಹಾಕೋಣ ಅಂದ್ಬಿಟ್ಟು ಇದಕ್ಕೂ ಕೂಡ ಲೇಸ್ ಈ ಥರ ಪ್ಯಾಟರ್ನಲ್ಲಿ ಹಾಕಿದ್ದೀನಿ. ಅದಕ್ಕೆ ಬರೀ ಎರಡು ಸ್ಟ್ರೈಪ್ ಥರ ಹಾಕಿದ್ದೆ, ಇದಕ್ಕೆ ಫುಲ್ಲು ಸೈಡಲ್ಲಿ ಹಾಕಿದ್ದೀನಿ. ಹಾಗೆ ನೆಕ್ ಹತ್ರ ಒಂಚೂರು ಡಿಸೈನ್ ಥರ ಮಾಡಿದ್ದೀನಿ. ಇದು ಇವಾಗ ಇಷ್ಟ ಆಯಿತು, ನಿಮ್ಗೆ ಹೆಂಗೆ ಅನಿಸ್ತಾ ಇದೆ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಆಯಿತಾ. ಇದನ್ನು ಯಾವಾಗಾದರೂ ಹಾಕ್ಕೊಂಡಾಗ ತೋರಿಸ್ತೀನಿ. ಸ್ಲೀವ್ಸ್ಗೂ ಕೂಡ ಹಾಕೋಣ ಅಂತ ಅಂದ್ಕೊಂಡೆ, ತುಂಬ ಜಾಸ್ತಿ ಆಗೋಗುತ್ತೆ ಆಮೇಲೆ ಅಂತ ಅಂದ್ಬಿಟ್ಟು ಸ್ಲೀವ್ಸ್ಗೆಲ್ಲ ಹಾಕೋಕ್ಕೆ ಹೋಗಲಿಲ್ಲ. ಯಜಮಾನ್ರು ನಾನು ಮತ್ತು ಪಾಪು ಮೂರು ಜನನೂ ಹೊರಗಡೆ ಹೋಗಿದ್ವಿ, ಅಜ್ಜಿ ಮನೆಗೆ ಹೋಗಬೇಕಿತ್ತು. ಅಜ್ಜಿ ಮನೆಗೆ ಹೋದರೆ ಅಲ್ಲಿ ಅಜ್ಜಿ ಯಾರೂ ಇರಲೇ ಇಲ್ಲ ಮನೆಯಲ್ಲಿ. ಸರಿ ಆಯಿತು ಅಂತ ಹೇಳ್ಬಿಟ್ಟು ತಿರುಗಿ ವಾಪಸ್ ಬಂದ್ವಿ ಮನೆಗೆ. ಮತ್ತು ಅಲ್ಲಿ ಅಕ್ಕ ಮನೆಗೂ ಕೂಡ ಹೋಗಿದ್ವಿ, ಅಲ್ಲೋಗಿ ಒಂದು ಸ್ವಲ್ಪ ತಿದ್ದು ಆಮೇಲೆ ಅಲ್ಲಿಂದ ಮನೆಗೆ. ಹಾಗೆಯೇ ಇಬ್ಬರು ಕುಡಿಯೋಣ ಅಂಥೇಳಿ ಕಬ್ಬನ ಜ್ಯೂಸ್ ತೊಗೊಂಬಂದಿದೆ. ಸರಿ ಅಂದ್ಬಿಟ್ಟು ಗ್ಲಾಸ್ಗೆ ಹಾಕಿ ಕೊಡ್ತಾ ಇದ್ದಾರೆ ಯಜಮಾನರು ನನಗೆ ಮತ್ತು ಅವ್ರಿಗೆ. ಪಾಪುಗೂ ಒಂದು ಗ್ಲಾಸ್ಗೆ ಹಾಕ್ತೀನಿ ಅಂತಂದರು, ನಾನು ಬೇಡ ಬೇಡ ಅಂತ ಅಂದ್ಬಿಟ್ಟು ನನ್ನ ಗ್ಲಾಸಲ್ಲೇ ಕೊಡಿಸ್ತೀನಿ ಅಂತಂದ್ಬಿಟ್ಟು ಕುಟ್ಬಿಟ್ನ. ಅವನು ಒಂದೇ ಸಲ ಜಾಸ್ತಿ ಹೇಳ್ಕೊಂಬಿಟ್ಟ, ಫುಲ್ಲು ನೆತ್ತ ಹತ್ಬಿಟ್ಟು ಸುಧಾರಿಸೋಕ್ಕೆ ಒಂದು ನಿಮಿಷ ಬೇಕಾಯಿತು ನನಗೆ. ಯಾಕೋ ನನ್ನ ಮಗ ಅಂತೂ ಮುಂಚೆಯಿಂದನೂ ಅದೇ ಕೆಲಸನೇ, ನೆತ್ತಗೆ ಏರಿಸ್ಕೊಳ್ಳೋದಂದರೆ ಸಿಕ್ಕಾಬಿಟ್ಟೆ ಜಾಸ್ತಿ. ನೋಡಿ ಇವಾಗ ಅವ್ನ ನೆತ್ತಿಗೆ ಏರಿಸ್ಕೊಂಡು ಎಲ್ಲ ಆಯಿತು, ಸಮಾಧಾನ ಆಯಿತು. ಅವ್ರ ಅಪ್ಪ ಎತ್ಕೊಂಡು ಈಚೆ ಬಸ್ ಎಲ್ಲ ಬರ್ತಾ ಇರುತ್ತಲ್ಲ ಅದನ್ನು ತೋರಿಸ್ತಾ ಇದ್ರು. ಸರಿ ಅಂದ್ಬಿಟ್ಟು ನಾನು ಒಳಗಡೆ ಆರಾಮಾಗಿ ಕೂತ್ಕೊಂಡು ಜ್ಯೂಸ್ ಕುಡಿದೆ. ಹಾಗೆಯೇ ಒಂದಷ್ಟು ಶಾಪಿಂಗ್ ಕೂಡ ಮಾಡ್ಕೊಂಬಂದಿದ್ವಿ ನಾನು ಮತ್ತು ಯಜಮಾನ್ರು ಪಾಪ ಮೂರು ಜನ ಹೋಗಿ ಹಬ್ಬಕ್ಕೆ ಅಂತ ಹೇಳಿಬಿಟ್ಟು. ನಾನು ಅಮ್ಮನ ಮನೆಗೆ ಬಂದುಬಿಟ್ರೆ ಆಮೇಲೆ ಹೋಗಿ ತೊಗೊಂಬರೋಕ್ಕಾಗಲ್ಲ ಅಂತ ಹೇಳಿಬಿಟ್ಟು ಹೋಗಿ ಶಾಪಿಂಗ್ ಮಾಡ್ಕೊಂಬಂದ್ವಿ. ಪಾಪಗೆ ಶರ್ಟು, ಅದ್ರ ಜೊತೆ ಪ್ಯಾಂಟು ಸೆಟ್ಟು, ಆಮೇಲೆ ಇದು ನೋಡಿ ಇದೊಂದು ಟೀ ಶರ್ಟ್ ಸೆಟ್ಟು. ಇದು ಕೂಡ ಚೆನ್ನಾಗಿದೆ, ದಪ್ಪ ಇದೆ ಇದು ಮೆಟೀರಿಯಲ್. ಒಂದು ಸ್ವಲ್ಪ ಕೋಲ್ಡ್ ಇರೋ ಟೈಮಲ್ಲಿ ಟ್ರಾವೆಲ್ ಏನಾದ್ರೂ ಮಾಡಿದಾಗ ಇದನ್ನು ಹಾಕ್ಬೋದು, ಅವನು ಬೆಚ್ಚಿಗೆ ಚೆನ್ನಾಗಿರುತ್ತೆ. ಆಮೇಲೆ ಇದು ಒಂದು ಸೆಟ್ಟು, ಇದು ಫುಲ್ ಸ್ಲೀವ್ಸ್ದೇ ತೊಗೊಂಡಿದ್ದೀನಿ. ಇದು ಕೂಡ ಚೆನ್ನಾಗಿದೆ ಮೆಟೀರಿಯಲ್ಲು. ಇದಕ್ಕೆ ಇದು ಪ್ಯಾಂಟು ಸೆಟ್ಟು, ಹಾಗೆ ಒಂದು ಎಕ್ಸ್ಟ್ರಾ ಪ್ಯಾಂಟ್ ಕೂಡ ತೊಗೊಂಬಂದಿದ್ದೆ ಅದು ನೋಡಿ. ಇದು ಇದನ್ನೆಲ್ಲ ಶಾಪಿಂಗ್ ಮಾಡೋಷ್ಟರಲ್ಲಿ ನನ್ನ ಮಗ ಅಂತೂ ಕೆಳಗೆ ಬಿಟ್ಟರೆ ಸಾಕು, ಓಡ್ಬಿಡೋನು, ಓಡೋಗಿ ಓಡೋಗಿ ಇಟ್ಕೊಳ್ಳೋದು ಅದೇ ಕೆಲಸ ಆಗಿತ್ತು ನೋಡಿ. ತಿರ್ಗಾ ಇದು ಆಫೀಸಿಗೆ ಹೋಗಿದ್ವಿ. ದಿನ ಒಂದು ರೌಂಡ್ ಅಂತೂ ಆಫೀಸಿಗೆ ಕರ್ಕೊಂಡು ಹೋಗ್ತೀನಿ, ಯಾಕೆಂದರೆ ನನಗೂ ಮನೇಲಿ ಇದ್ದಿದ್ದು ಬೇಜಾರಾಗಿರುತ್ತೆ. ಇಂಪಾರ್ಟೆಂಟ್ ಅಂದರೆ ಮಗುನ ಓಡಾಡ್ಸ್ಕೊಂಬರ್ಬೇಕು ಅಂತ. ಎಲ್ಲಿಗೆ
ಸ್ಪೆಷಲ್ ಮಾರ್ಟ್ಗೆ ಹೋಗಿ ಪಾಪುಗೆ ಒಂದಷ್ಟು ಬಟ್ಟೆ ತರಬೇಕಿತ್ತು, ತೊಗೊಂಡು ಬಂದಿದ್ದಾಯಿತು, ತೋರಿಸಿದ್ದೀನಿ ಆಲ್ರೆಡಿ ನಿಮಗೆ. ಆಮೇಲಿಂದ ಒಂದಷ್ಟೊತ್ತು ಮನೇಲಿದ್ದು ಅವ್ನಿಗೆ ಊಟ ಗೀಟ ಎಲ್ಲ ಮಾಡಿಸ್ಕೊಂಡು ಇವಾಗ ಆಫೀಸ್ ಹತ್ರ ಬಂದೆ. ಎಲ್ಲಿದ್ದಾನೆ ಎಲ್ಲಿದ್ದಾನೆ? ಆಫೀಸ್ ಹತ್ರ ಬಂದೆ ಹಂಗೆ ಸುಮ್ಮನೆ ಒಂದು ರೌಂಡು. ಏನು, ನಾಳೆ ಅಮ್ಮನ ಮನೆಗೆ ಹೋಗ್ಬೇಕಲ್ಲ, ಹಂಗಾಗಿ ಏನೋ ಒಂಥರ ಅಮ್ಮನ ಮನೆಗೆ ಹೋಗ್ಬೇಕಂದ್ರೆ ಫುಲ್ ಖುಷಿಯಾಗ್ಬಿಟ್ಟಿರುತ್ತೆ. ಹಂಗೇನೂ ಕೂಡ ಆ ಕಡೆಯಿಂದ ವಾಪಸ್ ಇಲ್ಲಿ ಬೆಂಗ್ಳೂರಿಗೆ ಬರ್ಬೇಕಂದ್ರೆ ಅವಾಗ ಫುಲ್ ಖುಷಿಯಾಗ್ಬಿಟ್ಟಿರುತ್ತೆ. ಇಲ್ಲಿಂದಲ್ಗೆ ಅಲ್ಲಿಂದ ಇಲ್ಲಿಗೆ ಹೋಗೋಣ ಅಂತ. ನನ್ನ ಫ್ರೆಂಡ್ದು ಮದುವೆ ಇದೆ ಅಲ್ಲೇ ಮನೆ ಹತ್ರನೇ, ಅಲ್ಲಿ ಹೋಗ್ಬಿಟ್ಟು ಮದುವೆ ಎಲ್ಲ ಮುಗಿಸ್ಕೊಂಡು ಬರೋದು. ಯಜಮಾನ್ರು ಒಂದು ಫೋಟೋದು ಫ್ರೇಮ್ ಕೂಡ ಮಾಡಿಕೊಟ್ಟಿದ್ದಾರೆ ಗಿಫ್ಟ್ ಕೊಡೋಕ್ಕೆ ಅಂತ ಹೇಳ್ಬಿಟ್ಟು. ಬಿದ್ದ 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 ಪಾಪ ಬಿದ್ದ. ನಾಳೆ ಊರಿಗೆ ಹೋಗಬೇಕು, 12 ಗಂಟೆ ಆಗಿದೆ ನೋಡಿ ರಾತ್ರಿ. ನಾನೆಲ್ಲ ಕೆಲಸ ಮಾಡೋಕ್ಕೆ ಶುರು ಮಾಡೋಷ್ಟರಲ್ಲಿ ಪಾಪ ಯಾಕೋ ಮಲ್ಕೊಳ್ಳೋದು ಲೇಟ್ ಮಾಡಿಬಿಟ್ಟ. ಸರಿ ಅಂತ ಹೇಳ್ಬಿಟ್ಟು ಅವ್ನು ಮಲಗಿಸ್ಬಿಟ್ಟು ಬಂದು ಕ್ಲೀನ್ ಮಾಡ್ತಾಯಿದ್ದೀನಿ. ಇಲ್ಲ ಅಂದರೆ ಕ್ಲೀನ್ ಮಾಡೋಕ್ಕಾಗಲ್ಲ, ಇನ್ನು ಬೆಳಗ್ಗೆ ಆದಮೇಲೆ ಹೊರಡ್ಬೇಕಾಗಿರುತ್ತೆ. ಆಮೇಲೆ ಇದು ಯಜಮಾನ್ರು ಏನೋ ತೊಗೊಂಬಂದಿದ್ರು, ಇದು ಬ್ರಹ್ಮ ಟವರ್ ಅಂತ, ಇದು ಟಾಯ್ ಥರನೂ ಯೂಸ್ ಮಾಡ್ಬೋದು, ಕಲಿತೀವಿ ಅಂದರೆ ಇದರಿಂದನೂ ಕೂಡ ಕಲಿ ತುಂಬ ಇರುತ್ತೆ. ಆಯಿತಾ, ಅದು ಬಿಡಿ, ಅದು ಎಕ್ಸ್ಪ್ಲೇನ್ ಮಾಡೋಕ್ಕೆ ನನಗೆ ಫುಲ್ ತಿಳ್ಕೊಂಡಿಲ್ಲ. ಇದು ಮನೆಯೆಲ್ಲ ಕ್ಲೀನ್ ಮಾಡ್ತಾಯಿದ್ದೀನಿ ನಾನು, ಸಾಂಬಾರೆಲ್ಲ ಮಾಡಿದ್ದೆ, ಅದನ್ನು ಕೂಡ ಎಲ್ಲ ನೀಟಾಗಿ ಇವಾಗ ಒಂದ್ಸಲ ಕುದಿಸ್ಬಿಟ್ಟು ಎತ್ತಿಡ್ತಾಯಿದ್ದೀನಿ, ಯಜಮಾನ್ರಿಗೆ ಯೂಸ್ ಆಗುತ್ತೆ ಅಂತ ಹೇಳ್ಬಿಟ್ಟು. ಪಾತ್ರೆ ಎಷ್ಟಾಗುತ್ತೆ ಅಷ್ಟು ತೊಳೆದಿದ್ದೀನಿ, ಒಂದು ಸ್ವಲ್ಪ ಇದೆ ಅದು ಬೆಳಗ್ಗೆ ವಾಶ್ ಮಾಡ್ಕೊತೀನಿ. ಇವಾಗ ಪಾತ್ರೆ ತೊಳೆದ್ಬಿಟ್ರೆ ಪಾಪು ಎದ್ದುಬಿಡ್ತಾನೆ ಅಂತ ಅವ್ನು ಮಲಗಿಸ್ಬಿಟ್ಟು ಇವಾಗ ಎಲ್ಲ ಮನೆ ಒಂದ್ಸಲ ನೀಟಾಗಿ ಗುಡಿಸ್ಬಿಟ್ಟು ಒರೆಸ್ಬಿಟ್ರೆ ನನಗೆ ಸರಿ ಹೋಗುತ್ತೆ, ಬೆಳಗ್ಗೆ ರೆಡಿ ಆಗಿಬಿಟ್ಟು ಹೊರಡೋದಕ್ಕೂ ಆಗುತ್ತೆ ಅಂತ ಹೇಳ್ಬಿಟ್ಟು ಎಲ್ಲ ಕ್ಲೀನ್ ಮಾಡಿಬಿಟ್ಟು ಆಮೇಲೆ ಹೋಗಿ ಮಲ್ಕೊಂಡೆ. ಇದು ನೆಕ್ಸ್ಟ್ ಡೇ ಅಮ್ಮ ಮನೆಗೆ ಬಂದಿದ್ದೀನಿ. ಎಲ್ಲರೂ ಕಾಯ್ತಾಯಿದ್ರು, ಆಗಲೇ ತುಂಬ ದಿನ ಆಯಿತು, ಒಂದು 15-18 ದಿನ ಆಯ್ತೇನೋ ನಾನು ಅಮ್ಮನ ಮನೆಗೆ ಬಂದು. ಸರಿ ಅಂತ ಹೇಳಿ ಬಂದಿದ್ದೀನಿ. ಎಲ್ಲರೂ ಕಾಯ್ತಾಯಿದ್ರು ಪಪ್ಪುಗೆ, ಅಮ್ಮ ಮತ್ತು ಅಪ್ಪ ಅಂತೂ ಫುಲ್ಲು ಮೊಮ್ಮಗು ನೋಡಿ ತುಂಬ ದಿನ ಆಯಿತು ಅಂತ ಅಂದ್ಬಿಟ್ಟು. ಅಪ್ಪ ಬಂದಿದ್ದರು ಮನೆಗೆ, ಅಮ್ಮ ಬಂದಿರಲ್ವಲ್ಲ, ಆಮೇಲೆ ಕರ್ಕೊಂಬಂದೆ. ಇದು ನೋಡಿ, ಸಂಜೆ ನನ್ನ ತಂಗಿ ಕಾಲೇಜ್ ಮುಗಿಸ್ಕೊಂಬಂದ್ಲು, ಪಾಪಗೆ ಹಾಲು ಕುಡ್ಸೋಕ್ಕೆ ಟ್ರೈ ಮಾಡ್ತಾಯಿದ್ದಾಳೆ ಬಾಟ್ಲಲ್ಲಿ. ಅವನಿಗೆ ಅದೇನೋ ಅವ್ನಿಗೆ ಇಷ್ಟ ಇಲ್ಲ ಅವನಿಗೆ ಈ ಥರ ಹಾಲು ಕುಡಿಯೋದಕ್ಕೆ. ಸ್ಪೂನಲ್ಲಿ ಕುಡಿಸಿದ್ರು ಉಗಿತಾನೆ, ಈ ಥರ ಬಾಟ್ಲ್ ಹಾಕಿ ಕುಡಿಸಿದ್ರು ಬೇಡ 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 ಅಂತ ಹೇಳ್ತಾನೆ. ಏನು ಮಾಡೋದೋ ಗೊತ್ತಿಲ್ಲ. ಅಪ್ಪ ಆಪಿಚ್ಚು ಎಲ್ಲೈತ್ ಮಗ್ನ ಅಪ್ಪ ಆಪಿಚ್ಚು. ಇದನ್ನ ನಾನು ಪೇಂಟ್ ಮಾಡಿ ಹಾಕಿ ತುಂಬ ದಿನನೇ ಆಗಿತ್ತು. ಅದು ಕಟ್ಟಿದ್ದಿದ್ದ ಸುತ್ತಲ ಥರ ತುಂಬ ತೆಳ್ಳಗಿತ್ತು, ಅದು ಗಾಳಿಗೆ ಹರಡಿ ಹರಡಿ ಕಟ್ಟಾಗಿ ಹೋಗಿತ್ತಿದ್ದು. ಅಮ್ಮ ಎಲ್ಲ ನೀಟಾಗಿ ಎತ್ತಿಟ್ಟಿದ್ರು, ಸುತ್ತಲ ದಾರ ಕೂಡ ಸಿಕ್ತಂತ ಹೇಳ್ಬಿಟ್ಟು ಸುತ್ತಲ ದಾರನೂ ಕೂಡ ಎತ್ತಿಟ್ಟಿದ್ರ. ಅಪ್ಪ ಇದಕ್ಕೆ ತಂತಿನುಲಿ ಅಂತ, ನಾನು ಬೇಡ ಸುತ್ತಲ ದಾರ ಹಾಕಿದ್ರೇ ಇದಕ್ಕೊಂದು ಲುಕ್ಕು ಅಂತ ಹೇಳಿ ತಿರ್ಗಾ ನೀಟಾಗಿ ಸುತ್ತಲ ದಾರದಲ್ಲಿ ಕಟ್ಟಿದ್ದೀನಿ. ಹಾಕಬೇಕು, ತೊಗೊಂಡೋಗ್ಬಿಟ್ಟು ಬೆಳಗ್ಗೆ ಹಾಕ್ತೀನಿ ಈಚೆ. ಇದು ನೆಕ್ಸ್ಟ್ ಡೇ ಮಾರ್ನಿಂಗು, ನನ್ನ ಫ್ರೆಂಡ್ ಮದುವೆ ದಿನ ಇದು. ಪಾಪು ಬೆಳಗ್ಗೆ ಎಷ್ಟು, ಒಂದು 6 ಗಂಟೆಗೆ ಎದ್ದುಬಿಟ್ಟಿದ್ದ. ಕೆಳಗಡೆ ಅಪ್ಪ ಅಮ್ಮ ನೋಡ್ಕೋತಾರೆ ಇವನ್ನ, ಬೆಳಗ್ಗೆ ಬೇಗ ಏನಾದ್ರು ಎದ್ದುಬಿಟ್ರೆ ಕೆಳಗಡೆ ಹೋಗಿ ಅಂದರೆ ಅಪ್ಪಂಗೆ ಅಮ್ಮಂಗೆ ಫೋನ್ ಮಾಡಿದ್ರೆ ಅವ್ರು ಬಂದ್ಬಿಟ್ಟು ಎತ್ಕೊಂಡು ಹೋಗ್ತಾರೆ, ಆಟ ಆಡಿಸ್ತಾರೆ. ಇವನ್ ಪಾಪುಗೆ ತಿಂಡಿ ತಿನ್ನಿಸಿ ಅವ್ನಿಗೆ ಸ್ನಾನ ಮಾಡಿಸಿ ಎಲ್ಲ ಫ್ರೆಶ್ ಎಲ್ಲ ಮಾಡಿ ಆಮೇಲೆ ಸಾಹೇಬ್ರನ್ನ ಒಂದು 10 ಗಂಟೆ ಹಂಗೆ ಮಲಗಿಸ್ದೆ. 1:30 ಆಯಿತು ನನ್ನ ಮದುವೆ ಮುಗಿಸ್ಕೊಂಬರೋದು, ಅಲ್ಲಿ ತನಕನೂ ಮಲ್ಗೆ ಇದ್ದ. ನಾನು ಎಲ್ಲಿ ಎದ್ದುಬಿಟ್ಟು ಹತ್ತುಬಿಡ್ತಾನೆ ಒಂದೊಂದ್ಸಲ ಸಿಕ್ಕಾಬಿಟ್ಟೆ ನಾನಿಲ್ಲ ಅಂತ ಅಂದರೆ. ಅದಕ್ಕೆ ಬೇಗ ಬರೋಣ ಅಂದ್ಬಿಟ್ಟು ರೆಡಿ ಆಗಿಬಿಟ್ಟು ಹೊರಡ್ತಾ ಇದ್ದೀನಿ. ಇದು ಅಪ್ಪಂಗೆ ಅವನು ನೋಡಿ ಪರಂಗಿ ಹಣ್ಣು ತಿನ್ನಿಸ್ತಾ ಇರೋದು ಹೆಂಗೆ ತಿನ್ನಿಸ್ತಾ ಇದ್ದಾನೆ ಅಂತ ಹೇಳ್ಬಿಟ್ಟು ಫುಲ್ ಒಂದು ಪ್ಲೇಟ್ ಫುಲ್ಲು ಪರಂಗಿ ಹಣ್ಣು ಎಷ್ಟಿತ್ತು ಅದನ್ನೆಲ್ಲ ಕೂಡ ಅವನೇ ತಿನ್ನಿಸ್ತಾ ಅಪ್ಪಂಗೆ ಅಲ್ಲೇ ಕುತ್ಕೊಂಡು ಅಪ್ಪಂಗೆ ಅದು ಒಂದೊಂದ್ಸಲ ಫೋರ್ಕ್ ಚುಚ್ಚಿಬಿಡೋದು ಹಂಗೂ ಮೊಮ್ಮಗ ತಿನ್ನಿಸ್ತಾ ಇದ್ರೆ ತಿನ್ಕೊಂಡು ಕೂತಿದ್ರು. ನೋಡಿ, ಇದು ನಾನು ಹಾಕೊಂಡಿರೋ ಡ್ರೆಸ್, ಇದನ್ನು ತೋರಿಸಿದೆ ನಿಮಗೆ, ನನ್ನ ತಂಗಿ ಹಾಕ್ಕೊಂಡಿದ್ಲಲ್ಲ. ಇದನ್ನು ನಾನು ಹಾಕೋತಾ ಇರೋದು ಫಸ್ಟ್ ಟೈಮು, ಎಲ್ಲೂ ಹಾಕ್ಕೊಂಡೇ ಹೋಗಿಲ್ಲ ನಾನು.
ಸ್ಟಿಚ್ ಮಾಡಿ ಆಗಲಿ ತುಂಬ ದಿನ ಆಯಿತು, ಆದರೆ ಹಾಕೊಳ್ಳೋಕ್ಕೆ ಕಲರ್ ಕೂಡ ಬಂದಿರಲಿಲ್ಲ ನನಗೆ. ನೋಡಿ ಇವತ್ತು ನಾನು ಹಾಕ್ಕೊಂಡಿದ್ದೀನಿ, ಇದನ್ನೇ ಹಾಕ್ಕೊಂಡು ಡ್ರೆಸ್ನ ಮದುವೆ ಕೂಡ ಹೋಗಿ ಬರ್ತೀನಿ. ತುಂಬ ಜನ ಬಂದಿದ್ದರು ನನ್ನ ಫ್ರೆಂಡ್ಸ್ ಎಲ್ಲ, ಎಲ್ಲರನ್ನು ಮೀಟ್ ಮಾಡಿಕೊಂಡು ಎಲ್ಲ ಕೇಳ್ತಾಯಿದ್ರು ಪಪ್ಪನಾಗೆ ಎತ್ಕೊಂಬಂದಿಲ್ಲ ಅಂತ. ಎತ್ಕೊಂಬಂದರೆ ಅಂದರೆ ಏನು ಗೊತ್ತಾ, ಒಬ್ಬಳೇ ಇದ್ದರೆ ಹಿಡಿಯೋದಕ್ಕೆ ಅವ್ರನ್ನ ಸ್ವಲ್ಪ ಕಷ್ಟ ಆಗುತ್ತೆ. ಯಜಮಾನ್ರೋ ಇಲ್ಲ ಅಮ್ಮನೋ ನನ್ನ ತಂಗಿನೋ ಯಾರಾದರೂ ಇದ್ದರೆ ಆರಾಮಾಗಿ ಮೇಂಟೈನ್ ಮಾಡ್ಬೋದು. ನೋಡಿ ಇವರೆಲ್ಲ ನನ್ನ ಫ್ರೆಂಡ್ಸು. ಫ್ರೆಂಡ್ ಮದುವೆಗೆ ಹೋಗಿದ್ದು ಬಂದಿದ್ದಾಯಿತು, ಇಲ್ಲಿಂದ ಬಂದೇ ಇರಲಿಲ್ಲ. ಬಂದಾಗಿಂದ ಏನೇನು ಮಾಡಿದ್ದಾರೆ ಹೊಸದಾಗಿ ನೋಡೋಣ ಅಂತ ಇವಾಗ ತಾನೇ ಜಸ್ಟ್ ಬಂದೆ. ಪಾಪು ನಾನು ಮದುವೆಗೆ ಹೋಗಿದ್ದ ಮುಂಚೆ ಒಂದು 10:30 ಹಂಗೆ ಮಲಗಿಸಿದ್ನ, ನಾನು ಬಂದು ಎದೊಳ್ಸಿದ್ದೀನಿ. ನಾನು ಬಂದಾಗ 1:30 ಆಗಿತ್ತು, ಅಷ್ಟೊತ್ತಂಕ ಫುಲ್ ಆರಾಮಾಗಿ ನಿದ್ದೆ ಮಾಡಿದ್ದಾರೆ. ಅಮ್ಮ ಒಂದು ಸ್ವಲ್ಪ ನೋಡ್ಕೊಂಡ್ರಂತೆ, ಅಂದರೆ ಅಲ್ಲೇ ಪಾಪು ಪಕ್ಕ ಮಲಗಿದ್ರಂತೆ. ಆಮೇಲೆ ಅಜ್ಜಿನ ಮಲಗಿಸ್ಬಿಟ್ಟು ಬಂದು ಅಡುಗೆ ಮಾಡಿದ್ರು ಅಮ್ಮ. ಅಪ್ಪ ನಾನ್ ವೆಜ್ ತೊಗೊಂಬಂದಿದ್ರು, ಇನ್ನೇನು ಕಾರ್ತಿಕ ಮಾಸ ಶುರುವಾಗ್ಬಿಡುತ್ತೆ ಮಾಡಲ್ಲ ಅಂತಿದ್ರಮ್ಮ, ಅದಕ್ಕೆ ಇವತ್ತೇ ಮಾಡಿಬಿಡೋಣ ಅಂಥೇಳಿ ಮಾಡಿಬಿಟ್ಟು ನನ್ನ ಮದುವೆ ಮುಗಿಸ್ಕೊಂಬರೋಷ್ಟರಲ್ಲಿ ಆಲ್ಮೋಸ್ಟ್ ರೆಡಿ ಇತ್ತು ಅಡುಗೆ. ಇವಾಗ ಪೆಪ್ಪರ್ ಫ್ರೈ ತಿಂದೆ, ಸಖತ್ತಾಗಿತ್ತು. ತಿಂದ್ಬಿಟ್ಟು ಇಲ್ಲಿ ಈಚೆ ಬಂದೆ ನೋಡೋಣ ಅಂತ. ಅಜ್ಜಿ ಮತ್ತು ಮೊಮ್ಮಗ ಇಬ್ಬರು ಈಚೆ ಆಟ ಆಡ್ತಾಯಿದ್ದಾರೆ ಸೈಕಲಲ್ಲಿ, ತೋರಿಸ್ತೀನಿ ರೀ ನಿಮಗೆ. ಆ ಕಡೆ ಹೋಗ್ತೀನಿ. ಮದುವೆ ಅಂತೂ ಚೆನ್ನಾಗಾಯಿತು. ಮದುವೆ ಕರೆಕ್ಟಾಗಿ ಮುಹೂರ್ತ ಟೈಮ್ಗೆ ಹೋದ್ವಿ, ಮುಹೂರ್ತ ಎಲ್ಲ ಮುಗಿಸ್ಕೊಂಡು ಊಟ ಮಾಡ್ಕೊಂಡು ವಾಪಸ್ ಚಕ್ ಅಂತ ಬಂದುಬಿಟ್ವಿ. ಇಲ್ಲೇ ಹತ್ರನೇ ಇದ್ದಿದ್ದು ಮದುವೆ, ಹಾಗಾಗಿ ಟೈಮ್ ಏನು ಆಗಲಿಲ್ಲ ಜಾಸ್ತಿ. ಹೊತ್ತೇನು ತೊಗೊಳಕ್ಕೆ ಟ್ರಾವೆಲಿಂಗ್ ಏನಿರಲಿಲ್ಲ, ಒಂದು 10-15 ನಿಮಿಷ ಏನೋ ಅಷ್ಟೇ. ಇಲ್ಲಿಂದ ನಮ್ಮ ಮನೆಯಿಂದ ಅಪ್ಪನೇ ಕರ್ಕೊಂಡೋಗ್ಬಿಟ್ರು, ಅವರೇ ಕರ್ಕೊಂಡು ವಾಪಸ್ ಬಂದರು. ಹಾಗಾಗಿ ಚೆಕ್ ಅಂತ ಹೋಗಿ ಬಂದುಬಿಟ್ಟೆ ಮದುವೆಗೆ. ಮದುವೆಗೆ ಹೋಗೋಕ್ಕಾಗುತ್ತೋ ಇಲ್ವ ಅನ್ಕೋತಾ ಇದ್ದೆ. ಪಾಪ ಏನು ಮಾಡ್ತಾನೆ ಅಂದರೆ ಎದ್ದುಬಿಟ್ರೆ ಅಮ್ಮನೇ ಬೇಕು ಅಂತ ಆಟ ಮಾಡೋದು ಜಾಸ್ತಿ ಈ ನಡುವೆ. ಹಾಗಾಗಿ ಹೆಂಗೋ ನನ್ನ ಫ್ರೆಂಡ್ ಮದುವೆ ಅಟೆಂಡ್ ಮಾಡಿದ್ದಾಯಿತು. ಇವಾಗ ಗಾರ್ಡನ್ ಎಲ್ಲ ಒಂದು ರೌಂಡ್ ಬಂದಿದ್ದೆ, ರೌಂಡೆಲ್ಲ ನೋಡಿಕೊಂಡು ಏನೇನು ಮಾಡಿದ್ದಾರೆ ಹೊಸದಾಗಿ ಅಂತ ಹೇಳಿಬಿಟ್ಟು ಇವಾಗ ಒಳಗೆ ಹೋಗ್ತೀನಿ. ಬನ್ನಿ ತೋರಿಸ್ತೀನಿ ಏನು ಮಾಡ್ತಿದ್ದಾರೆ ಅವರಿಬ್ಬರು ಅಂತ. ತೆಂಗಿನ ಮರ ನೋಡಿ ಕಾಯಿ ಎಷ್ಟು ಚೆನ್ನಾಗಿ ಕಚ್ಚಿದೆ, ದೃಷ್ಟಿ ಆಗದೆ ಇರಲಿ. ಅಮ್ಮ ಪಾಪುನ ಸೈಕಲಲ್ಲಿ ಒಂದು ರೌಂಡ್ ಕರ್ಕೊಂಡೋಗಿದ್ರು, ಒಂದು ಸುತ್ತಾಡಿಸ್ತಾ ಇರ್ತಾರೆ ಇಲ್ಲಿದ್ದರೆ ಅಂತ ಅವನ್ನ. ಅಪ್ಪನೂ ಒಂದು ಸಲ ಕರ್ಕೊಂಡೋಗ್ತಾರೆ ರೌಂಡು, ಅಮ್ಮನೂ ಒಂದು ರೌಂಡ್ ಕರ್ಕೊಂಡೋಗ್ತಾರೆ. ನೋಡಿ ನೋಡಿ ಸೈಕಲಲ್ಲಿ ರೌಂಡ್ ಹೊಡ್ಕೊಂಡು ಬರ್ತಾಯಿರೋದು. ಗೇಟ್ ಹತ್ರ ಒಳಗೆ ಬರ್ತಾ ಇದ್ದಂಗೆ ಸಾಕು, ಅವನು ಗೇಟ್ ಹಿಡ್ಕೊಂಡು ಒಳಗೆ ಹೋಗ್ಬೇಡ ಅಂತ ಆಟ ಮಾಡೋಕ್ಕೆ ಶುರು ಮಾಡ್ತಾನೆ. ಹಾಗೆ ಬಾಗ್ಲ ಹತ್ರ ಬಂದರೆ ಬಾಗ್ಲು ಹಿಡ್ಕೊಂಡು ಒಳಗೆ ಹೋಗ್ಬಿಡ್ರಿ, ಈಚೆನೇ ಇರ್ರಿ, ಈಚೆನೇ ಎಲ್ಲ ಕುರಿಗಳು ಹಸುಗಳು ಓಡಾಡ್ತಾ ಇರ್ತ ಅದನ್ನು ತೋರಿಸಿ, ಇಲ್ಲ ರೋಡಲ್ಲಿ ಗಾಡಿಗಳು ಓಡಾಡ್ತಾ ಇರ್ತಾರೆ ಅದನ್ನು ತೋರಿಸಿ ಅಂತ ಆಟ ಮಾಡೋದು ಜಾಸ್ತಿ. ನೋಡಿ ಇವಾಗ ಅಮ್ಮನ ಜೊತೆ ನಕ್ಕೊಂಡು ಆಟ ಆಡ್ತಾಯಿದ್ದಾನೆ. ಹಾಗೇ ಅಮ್ಮ ನಾನ್ ವೆಜ್ ಕೂಡ ಮಾಡಿದ್ರು, ಬಿರಿಯಾನಿ, ಪೆಪ್ಪರ್ ಫ್ರೈ ಮತ್ತು ಚಾಪ್ಸು ಎಲ್ಲ ಕೂಡ ಊಟ ಮಾಡಿದ್ವಿ. ಸಂಜೆ ನಾನು ಒಂದು 5 ಗಂಟೆಗೆ ಒಂದ್ಸಲಿ ಊಟ ಮಾಡಿದೆ, ಅಲ್ಲಿ ಮದುವೆ ಮನೇಲಿ ಬೇಗ ಊಟ ಮಾಡ್ಕೊಂಬಂದಿದ್ದಲ್ಲ ಹಾಗಾಗಿ. ಎಲ್ಲಿ ನೋಡಿ ಇಲ್ಲಿ ಪಾಪು ಅವ್ರ ತಾತನ ಜೊತೆ ಫುಲ್ಲು ಡ್ಯಾನ್ಸು ಬ್ಯುಸಿ. ಇಲ್ಲಿ ಬಂದ್ರಂತೂ ತುಂಬ ವಿಷಯಗಳನ್ನ ಬೇಗ ಕಲ್ತ್ಕೊತಾನೆ, ಹಾಗೆ ಒಬ್ಬರ ಜೊತೆ ಇಂಟ್ರ್ಯಾಕ್ಟ್ ಮಾಡೋದಿರುತ್ತಲ್ಲ ಮಾತುಗಳು ತುಂಬ ಬೇಗ ಕಲಿತಾನೆ. ಯಾಕೆಂದರೆ ಅಲ್ಲಾದರೆ ನಾನು ನಮ್ಮ ಯಜಮಾನರು ನನ್ನ ಪಾಪು ಮೂರೇ ಜನ ಇರ್ತೀವಲ್ವಾ, ಇಲ್ಲಿ ಅವನು ಸಿಕ್ಕಾಪಟ್ಟೆ ಬೇಗ 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 ಆ್ಯಕ್ಟಿವಿಟಿ ಕಲಿತಾನೆ. ಸರಿ, ಈ ವ್ಲಾಗ್ನ ಇಲ್ಲೇ ಎಂಡ್ ಮಾಡ್ತಾ ಇದ್ದೀನಿ. ವಿಡಿಯೋ ಇಷ್ಟ ಆಗಿರುತ್ತೆ ಅಂತ ಅನ್ಕೋತೀನಿ. ಇಷ್ಟ ಆಗಿದ್ರೆ ಲೈಕ್ ಆ್ಯಂಡ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಖುಷಿಯಾಗಿರಿ, ಖುಷಿನ ಹಂಚಿ. ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಬಾಯ್.